गुड मॉर्निंग स्टूडेंट्स, गुड मॉर्निंग फ्रेंड्स। ಕಳೆದ ಒಂದು ಕ್ಲಾಸ್ನಲ್ಲಿ ಭಾರತ ಸಂವಿಧಾನದ ರಚನೆ ಸಂಪೂರ್ಣವಾಗಿ ರಚನೆಯನ್ನು ನೋಡಿದ್ವಿ. ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಏನು ಮಾಡೋಣ ಅಂತಂದರೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ನೋಡೋಣ ರೀ. ಭಾರತ ಸಂವಿಧಾನದ ಲಕ್ಷಣಗಳು ಬಿ ಎ ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಗಮನಿಸ್ರಿ. ಏನು ಅಂತಂದರೆ ಇದು ಡೈರೆಕ್ಟ್ ಕ್ವಶನ್ ಇರ್ತದೆ, 16 ಮಾರ್ಕ್ಸಿನ ಕ್ವಶನ್ ರೀ ಇದು ನಮ್ಗೆ. ಯಾಕಂತಂದರೆ ಪ್ಯಾಟರ್ನ್ ಹೆಂಗಿದೆ ಅಂತಂದರೆ 16 ಮತ್ತು 8 ಮಾರ್ಕ್ಸಿನ ಕ್ವಶನ್ಸ್ ಇರ್ತವೆ. ಹಾಗಾಗಿ ಫಸ್ಟ್ ಯೂನಿಟ್ನಲ್ಲಿ ಭಾರತ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿರಿ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ 16 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ. ಹಾಗಾಗಿ ಇವತ್ತು ನಾವೇನು ಮಾಡೋಣ ಅಂತಂದರೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ಕುರಿತು ನೋಡೋಣ. ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ಹೇಳಿದ್ವಿ ಭಾರತ ಸಂವಿಧಾನ ಏನಾಯಿತು ಅಂತಂದರೆ ಬೃಹತ್ ಆಕಾರದಲ್ಲಿ ಅಂದರೆ ದೊಡ್ಡದಾದಂತಹ, ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಸಂವಿಧಾನ ಲಿಖಿತ ರೂಪದಲ್ಲಿ ಏನಾಯಿತು ಅಂತಂದರೆ ರಚನೆ ಆಯಿತು. ಅನೇಕ ನಾಯಕರ ಪ್ರತಿಫಲದ ಶ್ರಮವಾಗಿ ಏನಾಯಿತು ಅಂತಂದರೆ ಒಂದು ಜಗತ್ತಿನಲ್ಲೇ ದೊಡ್ಡ ಸಂವಿಧಾನವಾಗಿ ರಚನೆ ಆಯಿತು. ಹಾಗಾದರೆ ಆ ರಚನೆ ಆದಂತಹ ಸಂವಿಧಾನದ ವಿವಿಧ ಲಕ್ಷಣಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಇವತ್ತಿನ ಒಂದು ಕ್ಲಾಸ್ನಲ್ಲಿ. ಹಾಗಾದರೆ ಮೊದಲನೇ ಒಂದು ಲಕ್ಷಣವನ್ನು ನಾವು ನೋಡೋಣ. ಮೊದಲನೇ ಒಂದು ಲಕ್ಷಣ ಏನು ಅಂತಂದ್ರೆ ಸೈಲೆಂಟ್ ಸ್ಪೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಾವೇನು ಕರಿತೀವಿ ಭಾರತ ಸಂವಿಧಾನದ ಲಕ್ಷಣದಲ್ಲಿ ಮೊದಲನೇ ಲಕ್ಷಣ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತ ಕರಿತೀವಿ. ಏನು ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅಂತಂದರೆ, ಲಿಖಿತ ಅಂತಂದರೆ ಕೈ ಬರಹಗಳ ಮುಖಾಂತರ ರಚಿಸಲ್ಪಟ್ಟಿರುವಂತಹ ಸಂವಿಧಾನವನ್ನು ಅಲಿಖಿತ ಸಂವಿಧಾನ ಅಂತೇಳಿ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾಗಿತ್ತು ಅಂತಂದರೆ ಸಂವಿಧಾನ ರಚನಾಕಾರರು ತಜ್ಞರು ಅಥವಾ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟಿರುವಂತಹ ಸಂವಿಧಾನವನ್ನು ಲಿಖಿತ ಸಂವಿಧಾನ ಅಂತೇಳಿ ಕರಿತೀವಿ. ಇನ್ನು ಅಲಿಖಿತ ಸಂವಿಧಾನ ಅಂತಂದರೆ, ಅಲಿಖಿತ ಸಂವಿಧಾನ ಅಂತಂದರೆ ಸರ್ಕಾರದ ಮೂಲ ವ್ಯವಸ್ಥೆ, ಆಡಳಿತದ ರಚನೆ, ಆಡಳಿತದ ಅಂಗರಚನೆ, ಆಡಳಿತದ ವಿಧಾನ ಮತ್ತು ಪ್ರಜೆಗಳ ಹಕ್ಕು ಬಾಧ್ಯತೆಗಳ ರೂಪ, ಹಕ್ಕು ಬಾಧ್ಯತೆಗಳು ಲಿಖಿತ ರೂಪದಲ್ಲಿ ಇರದೆ, ಅಲಿಖಿತ ರೂಪದಲ್ಲಿ ಅಂತ ಹೇಳ್ತೀವಿ, ಲಿಖಿತ ರೂಪದಲ್ಲಿ ಇರದೆ ಕಾಲಕ್ರಮೇಣ ರೂಢಿ ಸಂಪ್ರದಾಯಗಳ ಮೂಲಕ ಅಸ್ತಿತ್ವಕ್ಕೆ ಬಂದಿರುವಂತಹ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಅಲಿಖಿತ ಸಂವಿಧಾನ ಅಂತೇಳಿ ಕರಿತೀವಿ. ಅದು ಸ್ವಾಭಾವಿಕವಾಗಿ ಕಾಲಕ್ರಮೇಣವಾಗಿ ಏನಾಗಿರ್ತದೆ ಅಂತಂದ್ರೆ ರೂಪುಗೊಂಡಿರುವಂತಹ ಆಡಳಿತದ ವಿಧಾನಗಳು ಮತ್ತೇನ್ರಿ ಅಂತಂದ್ರೆ ಮಾನವನ ಅಥವಾ ಹಕ್ಕು ಬಾಧ್ಯತೆಗಳಿಗೆ ಅವು ಸ್ವಾಭಾವಿಕವಾಗಿ ಏನಾಗಿರ್ತದೆ ಅಂತಂದ್ರೆ ರೂಢಿ ಸಂಪ್ರದಾಯಗಳ ಮುಖಾಂತರ ಬಂದಿರುವಂತಹವುಗಳನ್ನು ನಾವು ಅಲಿಖಿತ ಸಂವಿಧಾನ ಅಂತೇಳಿ ಕರಿತೀವಿ. ಹಾಗಾದರೆ ನಮ್ಮ ಭಾರತ ಸಂವಿಧಾನ ಕೈ ಬರಹಗಳ ಮುಖಾಂತರ ರಚಿಸಲ್ಪಟ್ಟಿರುವಂತಹ ಸಂವಿಧಾನ ಅಂತ ಹೇಳ್ತೀವಿ. ಹಾಗಾದರೆ ಭಾರತ ಸಂವಿಧಾನ ಜಗತ್ತಿನಲ್ಲಿ ಅತಿ ದೊಡ್ಡ ಸಂವಿಧಾನ, ಕೈ ಬರಹಗಳ ಮುಖಾಂತರ ರಚಿಸಲ್ಪಟ್ಟಿರುವಂತಹ ಸಂವಿಧಾನ ಭಾರತೀಯ ಸಂವಿಧಾನವಾದರೆ, ಅಲಿಖಿತ ಸಂವಿಧಾನ ಅಂದರೆ ಕೈ ಬರಹಗಳ ಮುಖಾಂತರ ರಚಿಸದೇ ಇರುವಂತಹ ಸಂವಿಧಾನ ಅಂತಂದಾಗ ಇಲ್ಲಿ ನ್ಯೂಜಿಲ್ಯಾಂಡ್ ಹೇಳ್ತೀವಿ, ಯು ಕೆ ಹೇಳ್ತೀವಿ, ಇಸ್ರೇಲ್ ಹೇಳ್ತೀವಿ, ಇವು ಏನ್ರಿ ಅಂತಂದ್ರೆ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆಗಳು ಅಂತ ಕರಿತೀವಿ. ಜಗತ್ತಿನಲ್ಲಿ ಅತಿ ದೊಡ್ಡವಾದಂತಹ ಸಂವಿಧಾನ ಏನು 1950 ರಚನೆ ಆಯಿತು, ಜಾರಿಗೆ ಬಂತಲ್ಲ, ಬಂದಂತಹ ಸಂದರ್ಭದಲ್ಲಿ 395 ವಿಧಿಗಳನ್ನು ಒಳಗೊಂಡಿತ್ತು ಅಂತ ಹೇಳ್ತೀವಿ. 395 ವಿಧಿಗಳನ್ನು ಮತ್ತೇನ್ರಿ ಅಂತಂದ್ರೆ 22 ಭಾಗಗಳನ್ನು 8 ಪರಿಶಿಷ್ಟಗಳನ್ನು ಒಳಗೊಂಡು ಏನಾಯಿತು ಅಂತಂದ್ರೆ ಲಿಖಿತ ರೂಪದಲ್ಲಿ ಭಾರತ ಸಂವಿಧಾನ ರಚನೆ ಆಯಿತು. ಹಾಗಾದರೆ ನಾವು ಪ್ರಸ್ತುತವಾಗಿ ಇತ್ತೀಚೆಗೆ ಪ್ರಸ್ತುತವಾಗಿ ನೋಡ್ತಾ ಇದ್ದೀವಿ ಭಾರತ ಸಂವಿಧಾನ ಮತ್ತೆ ಅದಕ್ಕಿಂತ ಏನಾಗಿದೆ ಅಂತಂದ್ರೆ ಇವತ್ತು ದೊಡ್ಡದಾಗಿದೆ ಅಂತ ಹೇಳ್ತೀವಿ. ಯಾಕೆಂತಂದರೆ 25 ಭಾಗಗಳನ್ನು, 12 ಪರಿಶಿಷ್ಟಗಳನ್ನು, 400 ಏನ್ರಿ ಅಂತಂದ್ರೆ 50 ಹೆಚ್ಚು ವಿಧಿಗಳನ್ನು ಒಳಗೊಂಡು ಇವತ್ತು ಬೃಹತ್ ಆಕಾರದಲ್ಲಿ ಮತ್ತೆ ಭಾರತೀಯ ಸಂವಿಧಾನ ಏನಾಗಿದೆ ಅಂತಂದ್ರೆ ಲಿಖಿತ ರೂಪದಲ್ಲಿ ರಚನೆ ಆಗಿದೆ ಅಂತ ಹೇಳ್ತೀವಿ. ಹೀಗೆ ಭಾರತ ಸಂವಿಧಾನ ಕೈ ಬರಹಗಳ ಮುಖಾಂತರ ರಚಿಸಲ್ಪಟ್ಟಿರುವಂತಹ ಸಂವಿಧಾನ ಅಂತ ಹೇಳ್ತೀವಿ. ಇನ್ನು ಎರಡನೇದಾಗಿ ನಾವು ನೋಡ್ತೀವಿ ಏನು ಅಂತಂದ್ರೆ ನವ್ಯ ಮತ್ತು ಅನವ್ಯ ಸಂವಿಧಾನ ಅಂತ ಕರಿತೀವಿ. ನವ್ಯ ಮತ್ತು ಅನವ್ಯ ಸಂವಿಧಾನವನ್ನು ಹೇಳಬೇಕಾದ್ರೆ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ಏನ್ರಿ ಅಂತಂದ್ರೆ ಬ್ರಿಟನ್ ಸಂವಿಧಾನದ ತಿದ್ದುಪಡಿ ಮಾಡುವಷ್ಟು ಸುಲಭವೂ ಅಲ್ಲ, ಅಮೆರಿಕಾ ಸಂವಿಧಾನ ತಿದ್ದುಪಡಿ ಮಾಡುವಷ್ಟು ಸರಳವೂ ಅಲ್ಲ. ಇವೆರಡನ್ನು ಎರಡೂ ಮಾದರಿಯ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಅದ. ಅಂದರೆ ಬ್ರಿಟನ್ನದಲ್ಲಿ ಏನಾಗ್ತಿತ್ತು ಅಂತಂದ್ರೆ ಸುಲಭವಾಗಿ ತಿದ್ದುಪಡಿಯನ್ನು ಮಾಡ್ತಾರೆ, ಯಾವುದೇ ಕಷ್ಟಕರವಾದಂಥದ್ದಿಲ್ಲ, ಸರಳ ರೀತಿಯಾದಂತಹ ತಿದ್ದುಪಡಿಯನ್ನು ಬ್ರಿಟನ್ ಸಂವಿಧಾನ ಮಾಡ್ತದೆ. ಅಮೆರಿಕಾ ಸಂವಿಧಾನ ಕಷ್ಟಕರವಾದಂತಹ ಸಂವಿಧಾನ, ವಿಶೇಷ ರೀತಿಯಾದಂತಹ ತಿದ್ದುಪಡಿಯನ್ನು ಅಮೆರಿಕಾ ಸಂವಿಧಾನ ಮಾಡ್ತದೆ. ಹಾಗಾದರೆ ಭಾರತೀಯ ಸಂವಿಧಾನ ಈ ಎರಡನ್ನೂ ಒಳಗೊಂಡದ, ಅದಕ್ಕೆ ನವ್ಯ ಮತ್ತು ಅನವ್ಯ ಸಂವಿಧಾನ ಅಂತೇಳಿ ಕರಿತೀವಿ. ಹಾಗಾದರೆ ನವ್ಯ ಸಂವಿಧಾನ ಅಂತಂದರೆ ಒಂದು ರಾಷ್ಟ್ರದ
ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮಬದ್ಧತೆ ಅಥವಾ ಸಾಮಾನ್ಯ ಶಾಸನ ಕ್ರಮದಂತೆ ಸರಳ ರೀತಿಯಿಂದ ತಿದ್ದುಪಡಿ ಯನ್ನ ಮಾಡುವಂತ ಒಂದು ವಿಧಾನವನ್ನು ನವ್ಯ ಸಂವಿಧಾನ ಅಂತ ಹೇಳಿ ಕರೀತೀವಿ. ಇನ್ನು ಅನವ್ಯ ಸಂವಿಧಾನ ಅಂತಂದ್ರೆ ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ತಿದ್ದುಪಡಿ ಮಾಡದೆ ವಿಶೇಷ ರೀತಿಯಿಂದ ತಿದ್ದುಪಡಿ ಮಾಡುವ ಒಂದು ವಿಧಾನವನ್ನು ನಾವು ಅನವ್ಯ ಸಂವಿಧಾನ ಅಂತ ಹೇಳಿ ಏನು ಮಾಡ್ತೀವಿ ಅಂತಂದ್ರೆ ಕರೀತೀವಿ ರೀ. ಹಾಗಾದರೆ ನಮ್ಮ ಭಾರತ ಸಂವಿಧಾನ ಏನದ ಅಂತಂದ್ರೆ ಭಾರತ ಸಂವಿಧಾನದ ಭಾಗ 20ರೊಳಗೆ 368ನೇ ವಿಧಿ ಅನ್ವಯ ನಾವೇನು ಮಾಡ್ತೀವಿ ಅಂತಂದ್ರೆ ಎರಡು ರೀತಿಯ ತಿದ್ದುಪಡಿ ವಿಧಾನವನ್ನು ಮಾಡ್ತೀವಿ. ಸರಳ ರೀತಿಯ ತಿದ್ದುಪಡಿ ವಿಧಾನವೂ ನಮ್ಮ ಭಾರತ ಸಂವಿಧಾನದಲ್ಲಿದ, ವಿಶೇಷ ರೀತಿಯ ತಿದ್ದುಪಡಿಯ ಒಂದು ಮಾಡುವಂತಹ ವಿಧಾನವೂ ಸಹಿತ ಭಾರತ ಸಂವಿಧಾನದಲ್ಲಿದ. ವಿಶೇಷ ರೀತಿಯ ತಿದ್ದುಪಡಿಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ 368ನೇ ವಿಧಿ ಬಳಕೆಯನ್ನು ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಒಂದು ವಿಶೇಷ ರೀತಿಯಾದಂತಹ ತಿದ್ದುಪಡಿಯನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಮಾಡ್ತೀವಿ. ಹಾಗಾದರೆ ಏನ್ರಿ ಅಂತಂದರೆ ಮುಂಬರುವುದು ಯಾವುದು ಅಂತಂದ್ರೆ ಎರವಲು ಸಂವಿಧಾನ ಅಂತ ಹೇಳಿ ಕರಿತೀವಿ. ನಾವು ಭಾರತ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದೊಳಗೆ ಅನೇಕ ರಾಷ್ಟ್ರಗಳಿಂದ ಏನು ಮಾಡ್ಕೊಂಡೇವಿ ಅಂತಂದರೆ ಬೇರೆ 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 ರಾಷ್ಟ್ರಗಳಲ್ಲಿರುವಂತಹ ವ್ಯವಸ್ಥೆಗಳನ್ನು ನಮ್ಮ ರಾಷ್ಟ್ರದ ಸಂವಿಧಾನದೊಳಗೆ ನಾವು ಸೇರ್ಪಡೆಯನ್ನು ಮಾಡ್ಕೊಂಡೇವಿ ಅಂತ ಹೇಳ್ತೀವಿ. ಅತಿ ಹೆಚ್ಚು 70%ಕ್ಕಿಂತ ಹೆಚ್ಚು ಅಂತಲೇ ಹೇಳ್ತೀವಿ. ಏನ್ರಿ ಅಂತಂದರೆ 1935 ಭಾರತ ಸರ್ಕಾರದ ಕಾಯ್ದೆಯ ಮುಖಾಂತರ ಅನೇಕ ಏನ್ರಿ ಅಂತಂದರೆ ವಿಷಯಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಏನು ಮಾಡ್ಕೊಂಡೇವಿ ಅಂತಂದರೆ ಎರವಲು ಪಡೆದುಕೊಂಡೇವಿ ಅಂತ ಹೇಳ್ತೀವಿ. 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ದೊಳಗೆ ಸಂಸದೀಯ ಮಾದರಿಯ ಸರ್ಕಾರ ಅಂದರೆ ಸಂಸದೀಯ ಪದ್ಧತಿ ಅಂತ ಕರಿತೀವಿ, ರಾಜ್ಯಪಾಲರ ಕಚೇರಿ ಅಂತ ಹೇಳ್ತೀವಿ, ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಹೀಗೆ ಅನೇಕ ವಿಷಯಗಳನ್ನು ನಾವೇನು ಮಾಡ್ಕೊಂಡೇವಿ ಅಂತಂದರೆ 1935 ಭಾರತ ಸರ್ಕಾರದ ಕಾಯ್ದೆಯಿಂದ ಎರವಲು ಪಡೆದುಕೊಂಡೇವಿ ಅಂತ ಹೇಳ್ತೀವಿ. ಇನ್ನು ಬ್ರಿಟನ್ ಸಂವಿಧಾನದಿಂದ ಅಂತಂದಾಗ ಇಲ್ಲೇನ್ರಿ ಅಂತಂದ್ರೆ ಸಂಸದೀಯ ಪದ್ಧತಿಯನ್ನು, ಕಾನೂನಿನ ಪದ್ಧತಿಯನ್ನು, ಶಾಸಕಾಂಗೀಯ ಪದ್ಧತಿಯನ್ನು, ಏಕಪೌರತ್ವವನ್ನು ನಾವೇನು ಮಾಡ್ಕೊಂಡೇವಿ ಅಂತಂದ್ರೆ ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದುಕೊಂಡೇವಿ ಅಂತ ಹೇಳ್ತೀವಿ. ಇನ್ನು ಅಮೆರಿಕ ಸಂವಿಧಾನ ಅಂತ ಹೇಳಿ ಕರೆದಾಗ ಅಮೆರಿಕ ಸಂವಿಧಾನದಿಂದ ನಾವು ಮೂಲಭೂತ ಹಕ್ಕುಗಳನ್ನು ಏನು ಮಾಡ್ಕೊಂಡೇವಿ ಅಂತಂದ್ರೆ ಎರವಲು ಪಡೆದುಕೊಂಡೇವಿ. ಸ್ವತಂತ್ರ ನ್ಯಾಯಾಂಗವನ್ನು ಎರವಲು ಪಡೆದುಕೊಂಡೇವಿ. ನ್ಯಾಯಾಂಗದ ವಿಮರ್ಶೆಗಳನ್ನು ಎರವಲು ಪಡೆದುಕೊಂಡೇವಿ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಅಂತೇನು ಕರಿತೀವಲ್ಲ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿನ ನ್ಯಾಯಾಧೀಶರು ಮತ್ತು ಮಹಾಭಿಯೋಗ, ಈ ಎಲ್ಲ ವಿಷಯಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ನಮ್ಮ ಭಾರತೀಯ ಸಂವಿಧಾನಕ್ಕೆ ಎರವಲು ಪಡೆದುಕೊಂಡೇವಿ ಅಂತ ಹೇಳ್ತೀವಿ. ಅದೇ ರೀತಿ ಆಸ್ಟ್ರೇಲಿಯಾ ಸಂವಿಧಾನ ಅಂತೇನು ಕರಿತೀವಲ್ಲ, ಅಲ್ಲಿಂದ ಸಮವರ್ಥ ಪಟ್ಟಿ ಅಂತೇಳಿ ನಾವೇನು ಕರಿತೀವಿ, ಸಮವರ್ಥ ಪಟ್ಟಿಯನ್ನು ಎರವಲು ಪಡೆದುಕೊಂಡೈತಿ. ವ್ಯಾಪಾರ, ವಾಣಿಜ್ಯ, ಹೀಗೆ ಹಲವಾರು ವಿಷಯಗಳನ್ನು ಸಹಿತ ನಾವೇನು ಮಾಡ್ಕೊಂಡೇವಿ ಅಂತಂದರೆ ಆ ಒಂದು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆದುಕೊಂಡೇವಿ ಅಂತ ಹೇಳ್ತೀವಿ. ಇನ್ನು ಐರಿಷ್ ರಾಷ್ಟ್ರ ಅಂತ ಕರಿತೀವಿ ಅಥವಾ ಐರಿಷ್ ಸಂವಿಧಾನ ಅಂತ ಕರಿತೀವಿ. ಏನು ಅಂತಂದರೆ ಆ ಒಂದು ರಾಷ್ಟ್ರದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತೇನು ಕರಿತೀವಲ್ಲ, ಈ ಒಂದು ವಿಷಯವನ್ನು ಐರಿಷ್ ಸಂವಿಧಾನದಿಂದ ನಾವೇನು ಮಾಡ್ಕೊಂಡೇವಿ ಅಂತಂದ್ರೆ ಎರವಲು ಪಡೆದುಕೊಂಡೇವಿ. ಅದರ ಜೊತೆಗೆ ಏನ್ರಿ ಅಂತಂದ್ರೆ ರಾಜ್ಯಸಭೆಗೆ ನಾಮಕರಣವಾಗುವಂತಹ ಸದಸ್ಯರ ನೇಮಕಾತಿ ಮತ್ತು ರಾಷ್ಟ್ರಪತಿಯ ಚುನಾವಣಾ ವಿಧಾನಗಳನ್ನು ಸಹಿತ ನಾವು ಐರಿಷ್ ರಾಷ್ಟ್ರದಿಂದ ಏನು ಮಾಡ್ಕೊಂಡೇವಿ ಅಂತಂದ್ರೆ ಪಡೆದುಕೊಂಡೇವಿ ಅಂತ ಹೇಳ್ತೀವಿ. ಅದಾದ ನಂತರ ಮತ್ತೆ ಏನ್ರಿ ಅಂತಂದ್ರೆ ಜಪಾನು, ಕೆನಡಾ, ಹೀಗೆ ಅನೇಕ ರಾಷ್ಟ್ರಗಳಿಂದ ನಾವೇನು ಮಾಡ್ಕೊಂಡೇವಿ ಅಂತಂದ್ರೆ ನಮ್ಮ ಭಾರತೀಯ ಸಂವಿಧಾನಕ್ಕೆ ವಿಷಯಗಳನ್ನು ಎರವಲು ಪಡೆದುಕೊಂಡೇವಿ ಅಂತ ಹೇಳ್ತೀವಿ. ಅದಕ್ಕೆ ಇದನ್ನು ಎರವಲು ಸಂವಿಧಾನ ಅಂತ ಕರಿತೀವಿ. ಭಾರತ ಸಂವಿಧಾನವನ್ನು ಅನೇಕ ರಾಷ್ಟ್ರಗಳಿಂದ ಹಲವಾರು ವಿಷಯಗಳನ್ನು ಎರವಲು ಪಡೆದುಕೊಂಡಿರುವುದರಿಂದ ಭಾರತೀಯ ಸಂವಿಧಾನ ಒಂದು ಎರವಲು ಸಂವಿಧಾನವಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ನೆಕ್ಸ್ಟ್ 4ನೇ ಲಕ್ಷಣ ಏನು ಅಂತಂದ್ರೆ ಏಕೀಕೃತ ಸಂಯುಕ್ತ ಪದ್ಧತಿ ಅಂತೇಳಿ ಕರಿತೀವಿ. ಫೆಡ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ ರೀ. ಫೆಡ್ರಲ್ ಸಿಸ್ಟಮ್ ವಿತ್ ಏನ್ರಿ ಅಂತಂದ್ರೆ ಯುನಿಟರಿ ಬಾಡೀಸ್ ಅಂತ ಕರಿತೀವಿ, ಅಂದ್ರೆ ಇಲ್ಲಿ ಬೇಸ್ ಅಂತ ಹೇಳ್ತೀವಿ. ಹಾಗಾಗಿ ಏನು ಅಂತಂದ್ರೆ ಏಕೀಕೃತ ಸಂಯುಕ್ತ ಪದ್ಧತಿ ಯಾಕೆ ಹೇಳ್ತೀವಿ ಇದನ್ನು, ಏಕೀಕೃತ ಸಂಯುಕ್ತ ಪದ್ಧತಿ ಅಂತಂದರೆ ಭಾರತ ಸಂವಿಧಾನವು ಸಂಯುಕ್ತ ಪದ್ಧತಿಯನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಭಾರತ ಸಂವಿಧಾನ ಒಕ್ಕೂಟ ವ್ಯವಸ್ಥೆಯಲ್ಲಿದೆ. ಭಾರತ ಸಂವಿಧಾನದ ಭಾಗ 1 ಹೇಳ್ತದೆ ಏನು ಅಂತಂದ್ರೆ ಒಕ್ಕೂಟ ವ್ಯವಸ್ಥೆಯನ್ನು ಕುರಿತು ಹೇಳ್ತದೆ. ಭಾರತವು ಒಂದು ರಾಜ್ಯಗಳ ಒಕ್ಕೂಟವಾಗಿದೆ ಅಂತ ಹೇಳ್ತೀವಿ. ಅದರೊಳಗೆ 1ನೇ ವಿಧಿ ಹೇಳ್ತದೆ, ಏನು ಹೇಳ್ತದೆ ಅಂತಂದ್ರೆ ರಾಜ್ಯ ಭಾರತ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯನ್ನು ವಿವರಣೆಯನ್ನು ಹೇಳ್ತದೆ ಮತ್ತು ಭಾರತ ರಾಜ್ಯಗಳ ಒಕ್ಕೂಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅನ್ನುವಂತಹ ಒಂದು ವಿಧಿ 1ನೇ ವಿಧಿ ಹೇಳ್ತದೆ. ಹಾಗಾಗಿ ಏನ್ರಿ ಅಂತಂದ್ರೆ ಭಾರತ ಏಕೀಕೃತ ಸಂಯುಕ್ತ ಪದ್ಧತಿಯನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಅದಾದ ನಂತರ 5ನೇದು ಏನ್ರಿ ಅಂತಂದ್ರೆ ಸಂಸದೀಯ ಪದ್ಧತಿಯ ಸರ್ಕಾರ ಅಂತ ಹೇಳಿ ಕರಿತೀವಿ ನಾವು.
ಫಾರ್ಲಿಮೆಂಟರಿ ಗೌರ್ಮೆಂಟ್ ಅಂತಲೂ ಹೇಳ್ತೀವಿ, ಹೌದಾ, ಸಂಸದೀಯ ಪದ್ಧತಿ. ಅಮೇರಿಕಾದಲ್ಲಿ ಏನದ ಅಂತಂದರೆ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅದ. ಬ್ರಿಟನ್ನದಲ್ಲಿ ಏನದ ಅಂತಂದರೆ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ ಅದ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಏನೈತಿ ಅಂತಂದರೆ ನಾವು ಬ್ರಿಟನ್ನ ಮಾದರಿಯಲ್ಲಿ ಏನದಲ್ಲ, ಬ್ರಿಟನ್ ಮಾದರಿಯ ಸಂಸದೀಯ ಮಾದರಿಯ ಸರ್ಕಾರವನ್ನು ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡಿವಿ. ಅಮೇರಿಕಾ ಮಾದರಿಯಲ್ಲಿ ಇಲ್ಲ. ಅಮೇರಿಕಾದಲ್ಲಿ ಹೆಂಗೈತಿ ಅಂತಂದರೆ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅದು. ಬ್ರಿಟನ್ನದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಇರುವುದರಿಂದ ಬ್ರಿಟನ್ನದಲ್ಲಿರುವಂತಹ ವೆಸ್ಟ್ ಮಿನಿಸ್ಟರ್ ಅನ್ನುವಂತಹ ಈ ಒಂದು ಸಂಸದೀಯ ಮಾದರಿಯ ಸರ್ಕಾರವನ್ನು ಭಾರತ ಸರ್ಕಾರ ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಭಾರತ ಏನದ ಅಂತಂದರೆ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಅದಾದ ನಂತರ ಏನ್ರಿ ಅಂತಂದ್ರೆ ಜಾತ್ಯಾತೀತ ರಾಷ್ಟ್ರ ಅಂತೇಳಿ ಕರಿತೀವಿ. ಭಾರತ ಒಂದು ಜಾತ್ಯಾತೀತ ರಾಷ್ಟ್ರ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತಹ ರಾಷ್ಟ್ರ ಭಾರತ ಅಂತ ಕರಿತೀವಿ. ಈ ಜಾತ್ಯಾತೀತ ಅನ್ನುವಂತಹ ಪದವನ್ನು ನಾವೇನು ಮಾಡ್ಕೊಂಡಿವಿ ಅಂತಂದರೆ 1976 ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಜಾತ್ಯಾತೀತ ಅನ್ನುವಂತಹ ಪದವನ್ನು ಸೇರ್ಪಡೆಯನ್ನು ಮಾಡಿದ್ದೀವಿ ಅಂತ ಹೇಳ್ತೀವಿ. ಹಾಗಾದರೆ ಭಾರತವು ಒಂದು ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ತೀವಿ, ಅದನ್ನು ಪರಿಗಣನೆಗೂ ಮಾಡ್ತೀವಿ, ನಾವು ಪರಿಗಣನೆಗೂ ತೆಗೆದುಕೊಳ್ತೀವಿ. ಜಾತ್ಯಾತೀತ ಎಂದರೆ ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣುವುದು, ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣುವುದು ಧರ್ಮ ನಿರ್ಪೇಕ್ಷ ಅಂತ ಹೇಳಿ ಕರಿತೀವಿ. ಧರ್ಮ ನಿರ್ಪೇಕ್ಷ ಎಂದರೆ ಏನ್ರಿ ಅಂತಂದರೆ ಯಾವ ಧರ್ಮವು ಹೆಚ್ಚಲ್ಲ, ಯಾವ ಧರ್ಮವು ಕಡಿಮೆಯಲ್ಲ, ಪ್ರತಿಯೊಂದು ಧರ್ಮವು ಸಮಾನರು ಅಂತ, ಸಮಾನತೆ ಅನ್ನುವಂಥ ಒಂದು ಪದದ ಅರ್ಥವನ್ನು ಧರ್ಮ ನಿರ್ಪೇಕ್ಷ ಅಂತೇಳಿ ಕರಿತೀವಿ ನಾವು. ಹಾಗಾಗಿ ಭಾರತದಲ್ಲಿ ವಿವಿಧ ಜನಾಂಗಗಳದ, ವಿವಿಧ ಜಾತಿಗಳದ, ಇವೆಲ್ಲವುಗಳು ಇದ್ದರೂ ಸಹಿತ ನಾವೆಲ್ಲಿದ್ದೀವಿ ಅಂತಂದರೆ ಜಾತ್ಯಾತೀತ ರಾಷ್ಟ್ರದಲ್ಲಿ ನಾವಿದ್ದೀವಿ. ಹಾಗಾಗಿ ಭಾರತದಲ್ಲಿ ಅನೇಕ ಧರ್ಮ ಜಾತಿ ಜನಾಂಗಗಳು ಇದ್ದರೂ ಸಹಿತ ನಾವು ಒಂದೆಡೆ ವಾಸವಾಗಿದ್ದು ನಾವೇನು ಮಾಡ್ಕೊಂಡೇವೆ ಅಂತಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇ ಭಾರತ ಸಂವಿಧಾನದ ಒಂದು ಪ್ರಮುಖ ಲಕ್ಷಣವನ್ನಾಗಿ ಸೇರ್ಪಡೆ ಮಾಡಿಕೊಳ್ಳುವುದರ ಜೊತೆಗೆ ಪ್ರಸ್ತಾವನೆಯಲ್ಲಿ ಸಹಿತ ನಾವು ಜಾತ್ಯಾತೀತ ಪದವನ್ನು ಸೇರ್ಪಡೆಯನ್ನು ಮಾಡಿದ್ವಿ. ಅದಕ್ಕೊಂದಿಷ್ಟು ಉದಾಹರಣೆಗಳನ್ನು ಹೇಳಬೇಕಾಗಿತ್ತು ಅಂತಂದರೆ ಭಾರತ ಸಂವಿಧಾನದ ಭಾಗ 3 ನಾವು ನೋಡ್ತೀವಿ ರೀ. ಭಾಗ 3 ಏನು ಹೇಳ್ತದೆ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಹೇಳ್ತದೆ, ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ. ಆ ಮೂಲಭೂತ ಹಕ್ಕಿನಲ್ಲಿ 14ನೇ ವಿಧಿ ಬರ್ತದೆ. 14ನೇ ವಿಧಿ ಏನು ಹೇಳ್ತದೆ ಅಂತಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತೀವಿ. ಅದಾದ ನಂತರ ಏನ್ರಿ ಅಂತಂದ್ರೆ ಯಾವುದೇ ವ್ಯಕ್ತಿ ಜನ್ಮಸ್ಥಳ ಮತ್ತೇನು ಅಂತಂದ್ರೆ ಧರ್ಮ ಜಾತಿ ಜನಾಂಗ ಆಧರಿಸಿ ಯಾವುದೇ ಭೇದ ಭಾವ ಮಾಡುವಂತಿಲ್ಲ ಅಂಥೇಳಿ ಅದೇ ಇದರೊಳಗಡೆ 15ನೇ ವಿಧಿ ಏನು ಮಾಡ್ತದೆ ಅಂತಂದ್ರೆ ತಿಳಿಸ್ಕೊಳ್ತದೆ. ಉದ್ಯೋಗ ಪಡೆಯುವಲ್ಲಿ ನಾವೆಲ್ಲರೂ ಸಮಾನರು ಅಂಥೇಳಿ ಏನು ಮಾಡ್ತೀವಿ ಅಂತಂದ್ರೆ 16ನೇ ವಿಧಿ ಹೇಳ್ತದ್ರಿ. ಹೀಗೆ ಅನೇಕ ನಮ್ಮಲ್ಲಿ ಏನು ಅಂತಂದ್ರೆ ಉಪಜಾತಿಗಳು ಜಾತಿಗಳು ಇದ್ದರೂ ಸಹಿತ ನಾವೆಲ್ಲರೂ ಸಮಾನರು ಅನ್ನುವಂಥ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ಏನ್ರಿ ಅಂತಂದ್ರೆ ನೆಕ್ಸ್ಟ್ ಸ್ವತಂತ್ರ ಸಂಸ್ಥೆಗಳು ಅಂಥೇಳಿ, ಇಂಡಿಪೆಂಡೆಂಟ್ ಬಾಡೀಸ್ ಅಂತೇಳಿ ಕರಿತೀವಿ ರೀ. ಸ್ವತಂತ್ರ ಈ ಸಂಸ್ಥೆಗಳು, ಸ್ವತಂತ್ರ ಸಂಸ್ಥೆಗಳು ಭಾರತದಲ್ಲಿ ಏನು ಅಂತಂದ್ರೆ ಅನೇಕ ಸ್ವತಂತ್ರ ಸಂಸ್ಥೆಗಳನ್ನು ಭಾರತ ಸಂವಿಧಾನ ಅವಕಾಶ ಕಲ್ಪಿಸಿಕೊಟ್ಟದೆ. ಹಾಗಾದರೆ ಭಾರತ ಸಂವಿಧಾನ ಭಾರತದಲ್ಲಿ ಸ್ವತಂತ್ರವಾಗಿ ನಿರ್ಭಯವಾಗಿ ಯಾವುದೇ ಭಯ ಭೀತಿ ಇಲ್ಲದೆ ನಿರ್ಭಯವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆಗಳನ್ನು ರಚನೆ ಮಾಡಿಕೊಳ್ಳಿಕ್ಕೆ ಭಾರತ ಸಂವಿಧಾನ ಅವಕಾಶವನ್ನು ಮಾಡಿಕೊಟ್ಟದೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಇದು ಒಂದು ಸೇರ್ಪಡೆಯಾಗಿದೆ ಅಂತ ಹೇಳ್ತೀವಿ. ಹಾಗಾದರೆ ಅಂತಹವುಗಳು ಯಾವುವು ಅಂತಂದರೆ 324ನೇ ವಿಧಿ ಅನ್ವಯ ಏನ್ರಿ ಅಂತಂದರೆ ಕೇಂದ್ರ ಹಣಕಾಸು ಏನು ಅಂತಂದ್ರೆ ಕೇಂದ್ರ ಚುನಾವಣಾ ಆಯೋಗ 324ನೇ ವಿಧಿ ಅನ್ವಯ ಕೇಂದ್ರ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದು. ಮುಂದೆ 315ನೇ ವಿಧಿ ಅನ್ವಯ ಕೇಂದ್ರ ಹಾಗೂ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದೆ. 280ನೇ ವಿಧಿ ಅನ್ವಯ ಹಣಕಾಸು ಆಯೋಗವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟದೆ. 338ನೇ ವಿಧಿ ಅನ್ವಯ SC ST ಅಂತ ಕರಿತೀವಿ ರೀ ಇಲ್ಲಿ ಏನು ಅಂತ ಅನ್ವಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷ ಏನು ಅಂತಂದರೆ ನೇಮಕಾತಿ ಹಾಗು ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಸ್ಥಾನವನ್ನು ಕಲ್ಪಿಸಿಕೊಟ್ಟದ 338ನೇ ವಿಧಿ ಅನ್ವಯ ಅಂತ ಹೇಳ್ತೀವಿ. ಇನ್ನು ಅದರ ಜೊತೆಗೆ 76ನೇ ವಿಧಿ ಅನ್ವಯ ಅಟಾರ್ನಿ ಜನರಲ್ಗಳ ನೇಮಕಾತಿ ಅದ. ಆಮೇಲೆ 365ನೇ ವಿಧಿ ಅನ್ವಯ ಅಡ್ವೊಕೇಟ್ ಜನರಲ್ರಿದ್ದಾರೆ. ಆಮೇಲೆ ಕಂಟ್ರೋಲ್ ಮತ್ತು ಅಡಿಟ್ನರ್ ಜನರಲ್, ಇವೆಲ್ಲ ಏನ್ರಿ ಅಂತಂದ್ರೆ ಸ್ವತಂತ್ರ ಸಂಸ್ಥೆಗಳು ಅಂತೇಳಿ ಕರಿತೀವಿ. ಹಾಗಾಗಿ ಭಾರತ ಸಂವಿಧಾನದಲ್ಲಿ ಇದು ಒಂದು ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಏನ್ರಿ ಅಂತಂದ್ರೆ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ತೀವಿ.
ಭಾರತ ಸಂವಿಧಾನದ ಭಾಗ 15 ಹೇಳ್ತದೆ ಏನು ಹೇಳ್ತದೆ ಅಂತಂದ್ರೆ ವಯಸ್ಕ ಮತದಾನ ಪದ್ಧತಿಯನ್ನು ಹೇಳ್ತದೆ 326ನೇ ವಿಧಿ ಹೇಳ್ತದೆ ಏನ್ರಿ ಅಂತಂದ್ರೆ ಲೋಕಸಭೆಗೆ ಹಾಗೂ ರಾಜ್ಯ ವಿಧಾನಸಭೆಗೆ ವಯಸ್ಕ ಮತದಾನದ ಮೂಲಕ ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ತೀವಿ 61ನೇ ತಿದ್ದುಪಡಿಯ ಮೂಲಕ 1988ರಲ್ಲಿ ಅಂತ ಕರಿತೀವಿ 61ನೇ ತಿದ್ದುಪಡಿಯ ಮೂಲಕ 1988 ದಲ್ಲಿ ಏನಾಯ್ತು ಅಂತಂದ್ರೆ 21ರಿಂದ 18ಕ್ಕೆ ಏನು ಮಾಡಿದ್ರು ಅಂತಂದ್ರೆ ಇಳಿಕೆಯನ್ನ ಮಾಡಿದ್ರು ವಯಸ್ಕ ಮತದಾನ ಪದ್ಧತಿಯನ್ನ ಇಳಿಸಿದ್ರು ಇಳಿಕೆಯನ್ನ ಮಾಡಿದ್ರು 1989ರಲ್ಲಿ ಇದು ಏನಾಯ್ತು ಅಂತಂದ್ರೆ ಜಾರಿಗೆ ಬಂತು ಅಂತ ಹೇಳ್ತೀವಿ ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ವಯಸ್ಕ ಮತದಾನದ ಮೂಲಕ ಏನು ಅಂತಂದ್ರೆ ಯಾವುದೇ ಜಾತಿ ಜನಾಂಗ ಧರ್ಮ ಭೇದ ಭಾವವಿಲ್ಲದೆ ನಾವೆಲ್ಲರೂ ಏನ್ರಿ ಅಂತಂದ್ರೆ 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯನು ಏನು ಅಂತಂದ್ರೆ ಮತದಾನವನ್ನು ಮಾಡುವಂತ ಹಕ್ಕನ್ನು ಪಡೆದುಕೊಂಡಿದ್ದಾನೆ ಅನ್ನುವಂತ ಒಂದು ಪ್ರಮುಖ ಲಕ್ಷಣವನ್ನು ಭಾರತ ಸಂವಿಧಾನದ ಲಕ್ಷಣವನ್ನಾಗಿ ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳ್ತೀವಿ ಇನ್ನು ಸಿಂಗಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ ಮುಂದಿನ ಒಂದು ಏನ್ರಿ ಅಂತಂದ್ರೆ ಪಾಯಿಂಟ್ ಯಾವುದು ಅಂತಂದ್ರೆ ಏಕಪೌರತ್ವ ಅಂತ ಕರಿತೀವಿ ಏಕಪೌರತ್ವ ಏನು ಅಂತಂದ್ರೆ ನಾವು ಎಲ್ಲಿಂದ ತೆಗೆದುಕೊಂಡು ಬಂದೇವಿ ಅಂತಂದ್ರೆ ಬ್ರಿಟನ್ ಸಂವಿಧಾನದಿಂದ ಏಕಪೌರತ್ವವನ್ನು ತೆಗೆದುಕೊಂಡು ಬಂದೇವಿ ಭಾರತದಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನು ಹುಟ್ಟು ಹಾಕಲಿಕ್ಕೆ ಭಾರತದಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನು ಜನರಲ್ಲಿ ಹುಟ್ಟು ಹಾಕಲಿಕ್ಕೆ ನಾವು ಏಕಪೌರತ್ವ ಅನ್ನುವಂತಹ ಪದ್ಧತಿಯನ್ನು ಭಾರತ ಸಂವಿಧಾನದಲ್ಲಿ ಭಾಗ 2ರಲ್ಲಿ ನಾವೇನು ಮಾಡ್ಕೊಂಡೇವಿ ಅಂತಂದ್ರೆ ಸೇರ್ಪಡೆಯನ್ನು ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತೀವಿ 5ರಿಂದ 11ನೇ ವಿಧಿ ಏನು ಹೇಳ್ತದೆ ಅಂತಂದ್ರೆ ಭಾರತೀಯ ನಾಗರಿಕತ್ವವನ್ನು ಕುರಿತು ಹೇಳ್ತದೆ ಅಂತ ಹೇಳ್ತೀವಿ ಅದರ ಜೊತೆಗೆ ಏನು ಮಾಡ್ಕೊಂಡೇವಿ ಅಂತಂದರೆ 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಪೌರತ್ವವನ್ನು ಪಡೆದುಕೊಳ್ಳುವುದು ಮತ್ತು ಕಳೆದುಕೊಳ್ಳುವಂತಹ ವಿಧಾನಗಳನ್ನು ನಾವೇನು ಮಾಡ್ಕೊಂಡೇವಿ ಅಂತಂದರೆ 1955ರ ಪೌರತ್ವ ಕಾಯ್ದೆಯಲ್ಲಿ ಸೇರ್ಪಡೆಯನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವೆಲ್ಲರೂ ಎಲ್ಲಿದ್ದೀವಿ ಅಂತಂದ್ರೆ ಏಕಪೌರತ್ವದಲ್ಲಿ ಸಿಂಗಲ್ ಸಿಟಿಜನ್ಶಿಪ್ದಲ್ಲಿ ನಾವು ನೀವೆಲ್ಲರೂ ಇದ್ದೀವಿ ಅಂತ ಹೇಳ್ತೀವಿ ಇನ್ನು ಅದಾದ ನಂತರ ಏನ್ರಿ ಅಂತಂದರೆ ಮುಂದಿನ ಒಂದು ಪಾಯಿಂಟ್ಸ್ ಯಾವುದು ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳಿ ಕರಿತೀವಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ ಡೈರೆಕ್ಟಿವ್ ಸ್ಟೇಟ್ ಪಾಲಿಸಿ ಅಂತೇನು ನಾವು ಕರಿತೀವಲ್ಲ ಅಲ್ಲಿ ಏನ್ರಿ ಅಂತಂದ್ರೆ ಭಾರತದಲ್ಲಿ ಸುಖಿ ರಾಜ್ಯ ರಾಮರಾಜ್ಯ ಕಲ್ಯಾಣ ರಾಜ್ಯ ಅಂತೇಳಿ ಗಾಂಧೀಜಿಯವರು ಹೇಳಿದರು ಸಮಾಜವಾದಿ ತತ್ವ ಉದಾರವಾದಿ ತತ್ವ ಅಂಥೇಳಿ ಏನು ಮಾಡಿದರು ಅಂತಂದ್ರೆ ತತ್ವಗಳ ಆಧಾರದ ಮೇಲೆ ಹೇಳ್ತಾ ಬಂದರು ಕಲ್ಯಾಣ ರಾಜ್ಯ ಅಂಥೇಳಿ ಹೇಳ್ತಾ ಬಂದರು ಆದರೆ ಈ ಸುಖಿ ರಾಜ್ಯ ವೆಲ್ಫೇರ್ ಸ್ಟೇಟ್ ಅಂತೇಳಿ ನಾವೇನು ಕರಿತೀವಲ್ಲ ಸುಖಿ ರಾಜ್ಯದ ಕಲ್ಪನೆಯನ್ನು ಮೂಡಿಸ್ಲಿಕ್ಕೆ ಭಾವನೆಯನ್ನು ಉಂಟು ಮಾಡಲಿಕ್ಕೆ ಭಾರತ ಸಂವಿಧಾನದ ಭಾಗ 4ರಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಏನು ಮಾಡಿದರು ಅಂತಂದ್ರೆ ಭಾರತ ಸಂವಿಧಾನದ ಇಲ್ಲಿ ಸೇರ್ಪಡೆಯನ್ನು ಮಾಡಿದರು ಭಾರತದಲ್ಲಿ ನಾವು ಸುಖಿ ರಾಜ್ಯದ ಕಲ್ಪನೆಯನ್ನು ಮೂಡಿಸುವ ಒಂದು ಉದ್ದೇಶದಿಂದ ಇದನ್ನು ಏನು ಮಾಡಿದರು ಅಂತಂದರೆ ಸೇರ್ಪಡೆಯನ್ನು ಮಾಡಿದರು ಅದರ ಜೊತೆಗೆ ಭಾರತದಲ್ಲಿ ಒಂದು ಉತ್ತಮವಾದಂಥ ಆಡಳಿತವೂ ಸಹಿತ ಏನಾಗಬೇಕು ಅಂತಂದರೆ ನಡಿಬೇಕು ಯಾವ ದೇಶದಲ್ಲಿ ಉತ್ತಮವಾದಂಥ ಆಡಳಿತ ಅಸ್ತಿತ್ವಕ್ಕೂ ಬರುತ್ತದೋ ಆ ರಾಷ್ಟ್ರ ಸುಖಿ ರಾಜ್ಯನ ಅಂತ ಹೇಳ್ಬೋದು ಯಾವ ರಾಷ್ಟ್ರದಲ್ಲಿ ಸುವ್ಯವಸ್ಥಿತ ಕ್ರಮಬದ್ಧವಾದಂಥ ಆಡಳಿತ ಅಸ್ತಿತ್ವಕ್ಕೆ ಬರುವುದಿಲ್ಲೋ ದಕ್ಷತೆಯಿಂದ ಪ್ರಾಮಾಣಿಕತನದಿಂದ ಅಂತ ಕರಿತೀವಿ ನಾವು ಅದನ್ನು ಆಡಳಿತ ಎಲ್ಲಿಯವರೆಗೆ ಅಸ್ತಿತ್ವಕ್ಕೆ ಬರುವುದಿಲ್ಲೋ ಅಲ್ಲಿ ತನಕ ಈ ವೆಲ್ಫೇರ್ ಸ್ಟೇಟ್ ಅನ್ನೋದಕ್ಕೆ ಅರ್ಥನೇ ಬರುವುದಿಲ್ಲ ಅಂತ ಹೇಳ್ತೀವಿ ಹಾಗಾಗಿಯೇ ಭಾರತ ಸಂವಿಧಾನದಲ್ಲಿ ಇದನ್ನು ಸೇರ್ಪಡೆಯನ್ನು ಮಾಡಿದರು ಒಂದು ಉತ್ತಮವಾದಂಥ ಆಡಳಿತವನ್ನು ಆಡಳಿತಕ್ಕೆ ಡೈರೆಕ್ಷನನ್ನು ಕೊಡಲಿಕ್ಕೆ ಇದು ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದನೇ ಏನು ಮಾಡಿದರು ಅಂತಂದರೆ ಸೇರ್ಪಡೆಯನ್ನು ಮಾಡಿದರು ಅಂತ ಹೇಳ್ಬೋದು ರಾಜ್ಯ ನೀತಿ ನಿರ್ದೇಶಕ ತತ್ವದ ವಿಚಾರಗಳನ್ನು ನಾವು ಐರಿಷ್ ಅನ್ನುವಂಥ ಒಂದು ರಾಷ್ಟ್ರದಿಂದ ಏನು ಮಾಡ್ಕೊಂಡೇವಿ ಅಂತಂದ್ರೆ ಎರವಲುವನ್ನು ಪಡೆದುಕೊಂಡೇವಿ ಹಾಗಾಗಿ ಭಾರತದಲ್ಲಿ ಏನ್ರಿ ಅಂತಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ನಿರ್ಮಿಸ್ಲಿಕ್ಕೂ ಇದು ಸಹಾಯಕಾರಿಯನ್ನು ಮಾಡ್ತದೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಮುಂದಿನ ಒಂದು ಪಾಯಿಂಟ್ಸ್ ಯಾವುದು ಅಂತಂದ್ರೆ ಸ್ವತಂತ್ರ ಹಾಗೂ ಸಮನ್ವಯ ನ್ಯಾಯಾಂಗ ಪದ್ಧತಿ ಅಂತ ಕರಿತೀವಿ ಸ್ವತಂತ್ರ ಮತ್ತು ಸಮನ್ವಯವಾದಂತಹ ನ್ಯಾಯಾಂಗ ಪದ್ಧತಿ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರಗೊಳಿಸ್ಲಿಕ್ಕೆ ಮುಕ್ತವಾಗಿಗೊಳಿಸ್ಲಿಕ್ಕೆ ಪಾರದರ್ಶಕವಾಗಿ ಯಾವುದೇ ಏನು ಅಂತಂದ್ರೆ ನಿಷ್ಪಕ್ಷಪಾತದಿಂದ ಕೂಡಿದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಭಾರತದಲ್ಲಿ ಹುಟ್ಟು ಹಾಕಲಿಕ್ಕೆ ತೀರ್ಮಾನವನ್ನು ಮಾಡಲಾಯಿತು ಅಂತ ಹೇಳ್ತೀವಿ ಹಾಗಾಗಿ ಏನು ಮಾಡಿದರು ಅಂತಂದರೆ ಭಾರತದ ನ್ಯಾಯಾಂಗವು ಶಾಸಕಾಂಗ ಮತ್ತು ಕಾರ್ಯಾಂಗ ಅಂತೇನು ಕರಿತೀವಲ್ಲ ಅಂದರೆ ಸರ್ಕಾರದ 3 ಅಂಗಗಳು ಅಂತ ಹೇಳ್ತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ
ಈ ಶಾಸಕಾಂಗ ಕಾರ್ಯಾಂಗ ಏನಿದೆಯಲ್ಲ ಇವುಗಳಿಂದ ನ್ಯಾಯಾಂಗವನ್ನು ಪ್ರತ್ಯೇಕಗೊಳಿಸಿದರು. ಪ್ರತ್ಯೇಕವನ್ನಗೊಳಿಸಿ ಅದನ್ನು ಸಮನ್ವಯತೆಯನ್ನು ಮಾಡಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಏನು ಮಾಡಿದರು ಅಂತಂದ್ರೆ ಭಾರತದಲ್ಲಿ ತಂದರು. ಆ ತರು ಅದಕ್ಕಾಗಿ ಭಾರತ ಏನದ ಅಂತಂದ್ರೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂತಂದರೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಯಾವುದೇ ಏನಿಲ್ಲಪ್ಪ ಅಂತಂದ್ರೆ ಧರ್ಮ ಜಾತಿ ಭೇದ ಭಾವವಿಲ್ಲದೆ ಲಿಂಗದ ತಾರತಮ್ಯವಿಲ್ಲದೆ ಸಹಿತ ಏನದ ಅಂತಂದರೆ ನ್ಯಾಯವನ್ನು ಒದಗಿಸುವಂಥ ಏಕೈಕ ಅಂಗ ಅಂತಂದರೆ ಅದು ನ್ಯಾಯಾಂಗ ಅಂತೇಳಿ ಕರಿತೀವಿ. ಇನ್ನು ಇದಾದ ನಂತರ ಏನು ಅಂತಂದರೆ ಮೂರು ಹಂತದ ಸರ್ಕಾರಗಳು ಅಂಥೇಳಿ ಕರಿತೀವಿ. ಭಾರತ ಸಂವಿಧಾನದಲ್ಲಿ ಸ್ಥಳೀಯ ಸರ್ಕಾರ ಪದ್ಧತಿಯನ್ನು ನಾವು ತೆಗೆದುಕೊಂಡು ಬಂದೀವಿ. 1992ರಲ್ಲಿ ಏನು ಮಾಡ್ಕೊಂಡಿವಿ ಅಂತಂದ್ರೆ ಸ್ಥಳೀಯ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದರು. ಯಾಕೆಂತಂದರೆ ಕೇಂದ್ರ ಸರ್ಕಾರ ಒಂದೇ ಸ್ಥಳೀಯ ಸರ್ಕಾರ ತಂದರೆ ಸ್ಥಳೀಯ ಗ್ರಾಮೀಣ ಮಟ್ಟದವರೆಗೆ ನೋಡಿಕೊಳ್ಳೋಕ್ಕಾಗೋದಿಲ್ಲ ಅನ್ನುವ ಒಂದು ಕಾರಣದಿಂದ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣವನ್ನು ಮಾಡಿದರು. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಮಾಡುವುದರ ಜೊತೆಗೆ 1992ರೊಳಗೆ ಏನು ಮಾಡಿದರು ಅಂತಂದ್ರೆ ಲೋಕಲ್ ಸೆಲ್ಫ್ ಗೌರ್ಮೆಂಟನ್ನು ಜಾರಿಗೆ ತೆಗೆದುಕೊಂಡು ಬಂದರು. ಆ ಒಂದು ಇದರಿಂದ ಏನಾಯಿತು, ಇದು ಒಂದು ಗಾಂಧೀಜಿಯವರು ಸಹಿತ ಏನು ಮಾಡಿದರು ಅಂತಂದ್ರೆ ಹೇಳಿದರು, ಯಾಕಂದರೆ ಸ್ಥಳೀಯ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅನ್ನುವಂಥ ಒಂದು ಇದರಿಂದ. ಹಾಗಾಗಿ ಭಾರತ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಯಲ್ಲಿ ಏನು ಮಾಡಿಕೊಂಡ್ರು ಅಂತಂದ್ರೆ ಈ ಒಂದು ವಿಕೇಂದ್ರೀಕರಣವನ್ನು ಮಾಡಿದರು. 92ರೊಳಗೆ ಮೂರು ಹಂತದ ಸ್ಥಳೀಯ ಸರ್ಕಾರ ರಚನೆಗೆ ಬರ್ತದೆ. ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. 74ನೇ ತಿದ್ದುಪಡಿಯೊಳಗೆ ಏನಾಗ್ತದೆ ಅಂತಂದ್ರೆ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಅಂಥೇಳಿ ಏನು ಮಾಡಿಕೊಂಡ್ರು ಅಂತಂದ್ರೆ ಹೀಗೆ ಮೂರು ಹಂತದ ಸರ್ಕಾರ, ಸ್ಥಳೀಯ ಸರ್ಕಾರವನ್ನು ಜಾರಿಗೆ ತೆಗೆದುಕೊಂಡು ಬಂದರು ಅಂತ ಹೇಳ್ತೀವಿ. ಇದಾದ ನಂತರ ಮುಂದಿನ ಒಂದು ಫೈಂಡ್ಸ್ ಯಾವುದು ಅಂತಂದರೆ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಿ. ಫಂಡಮೆಂಟಲ್ ರೈಟ್ಸ್ ನಮಗೆ ಗೊತ್ತದ ರೀ ಏನು ಅಂತಂದರೆ ಭಾರತದ ಪ್ರಜೆಗಳಿಗೆ ಕೊಟ್ಟಂತಹ ಹಕ್ಕುಗಳು ಅಂಥೇಳಿ ಕರಿತೀವಿ. ನಾವೆಲ್ಲರೂ ಖುಷಿಯಿಂದ ಹೇಳ್ತೀವಿ, ನಮ್ಮದು ನನಗೆ ಹಕ್ಕದ, ನನಗೆ ರೈಟ್ಸ್ ಅದ ಅಂತ ಹೇಳ್ತೀವಿ. ಹಾಗಾಗಿ ಭಾರತ ಸಂವಿಧಾನದ ಭಾಗ 3ರಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ 6 ಮೂಲಭೂತ ಹಕ್ಕುಗಳನ್ನು ಏನು ಮಾಡಿದರು ಅಂತಂದ್ರೆ ಭಾರತೀಯರಿಗೆ ಕೊಟ್ಟಂಥ ಹಕ್ಕುಗಳು ಅಂತ ಹೇಳ್ತೀವಿ. ಹಾಗಾಗಿ ಇದು ಏನು ರೀ ಅಂತಂದ್ರೆ ಮುಂದಿನ ಒಂದು ಫೈಂಡ್ಸ್ ಯಾವುದು ಅಂತಂದ್ರೆ ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ತೀವಿ. ಹೇಗೆ ಭಾರತ ಸಂವಿಧಾನ ನಮಗಾಗಿ ನಮಗೆ ಹಕ್ಕುಗಳನ್ನು ಕೊಡ್ತೋ, ನಾವು ರಾಷ್ಟ್ರಕ್ಕೆ ಮತ್ತು ಸಂವಿಧಾನಕ್ಕೆ ಏನಾದರೂ ಕರ್ತವ್ಯವನ್ನು ಸಲ್ಲಿಸಬೇಕನ್ನುವಂಥ ಹಿತದೃಷ್ಟಿಯಿಂದ ನಮಗೇನು ಕೊಟ್ಟರು ಅಂತಂದರೆ ಭಾರತ ಸಂವಿಧಾನದ ಭಾಗ 4A ದಲ್ಲಿ 51ನೇ A ವಿಧಿ ಹಿಡ್ಕೊಂಡು 51A-K ವಿಧಿಯವರೆಗೆ 11 ಮೂಲಭೂತ ಕರ್ತವ್ಯಗಳನ್ನು ಭಾರತೀಯರಿಗೆ ಕೊಟ್ಟಂತಹ ಕರ್ತವ್ಯಗಳು ಅಂತ ಹೇಳ್ತೀವಿ. ನಾವೆಲ್ಲರೂ ಇವುಗಳನ್ನು ಪಾಲಿಸಲೇಬೇಕು, ನಮ್ಗೆ ಹೆಂಗೆ ಹಕ್ಕು ಐತಿ ಅಂತ ಹೇಳ್ತೀವಲ್ಲ, ಹಾಗೆ ನಾವು ರಾಷ್ಟ್ರಕ್ಕೆ ಮತ್ತು ಸಂವಿಧಾನಕ್ಕೆ ನಮ್ಮದೇ ಆದಂತಹ ಕರ್ತವ್ಯವನ್ನು ಸಲ್ಲಿಸಲೇಬೇಕು ಅಂತ ಹೇಳ್ತೀವಿ. ಆ ಒಂದು ಹಿತದೃಷ್ಟಿಯಿಂದ ಭಾರತ ಸಂವಿಧಾನದೊಳಗೆ ಏನು ಮಾಡಿದರು ಅಂತಂದ್ರೆ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಅದರ ಪ್ರಮುಖ ಲಕ್ಷಣಗಳನ್ನಾಗಿ ಏನು ಮಾಡಿದರು ಅಂತಂದ್ರೆ ಸೇರ್ಪಡೆಯನ್ನು ಮಾಡಿದರು. ಲಾಸ್ಟ್ ಇನ್ನೊಂದು ಫೈಂಡ್ಸ್ ಅದ ಹೇಳ್ತೀನಿ ಏನು ಅಂತಂದರೆ ತುರ್ತು ಪರಿಸ್ಥಿತಿ ಅಂತೇಳಿ ಕರಿತೀವಿ. ತುರ್ತು ಪರಿಸ್ಥಿತಿ ಏನ್ರಿ ಅಂತಂದರೆ ಭಾರತ ಸಂವಿಧಾನದ ಭಾಗ 18ರಲ್ಲಿ ಹೇಳ್ತೀವಿ. ಭಾಗ 18ರಲ್ಲಿ 3 ತುರ್ತು ಪರಿಸ್ಥಿತಿಗಳನ್ನು ನಾವು ಘೋಷಣೆಯನ್ನು ಮಾಡ್ತೀವಿ. 352ನೇ ವಿಧಿ ಅನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ವಿಧಿ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿ, 360ನೇ ವಿಧಿ ಅನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿ, ಹೀಗೆ 3 ತುರ್ತು ಪರಿಸ್ಥಿತಿಗಳನ್ನು ನಾವು ಭಾರತ ಸಂವಿಧಾನದ 18ನೆಯ ಭಾಗದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಘೋಷಣೆಯನ್ನು ಮಾಡ್ತೀವಿ. ರಾಷ್ಟ್ರದ ಹಿತದೃಷ್ಟಿಯಿಂದನೂ ಸಹಿತ ಏನು ಮಾಡಿದ್ದೀವಿ ಅಂತಂದ್ರೆ ಈ ತುರ್ತು ಪರಿಸ್ಥಿತಿಯನ್ನು ನಾವು ಘೋಷಣೆಯನ್ನು ಅಂದರೆ ತುರ್ತು ಪರಿಸ್ಥಿತಿಯನ್ನು ಅಳವಡಿಸಿಕೊಂಡೇವಿ ಅಂತ ಹೇಳ್ತೀವಿ. ಹೀಗೆ ಭಾರತ ಸಂವಿಧಾನ ಏನಿದೆ ಅಂತಂದರೆ ಅನೇಕ ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗಾಗಿ ನಮ್ಮ ಭಾರತ ಸಂವಿಧಾನ ಎಷ್ಟು ಗಜಗಾತ್ರದ ಸಂವಿಧಾನ ಅಥವಾ ವಿಶ್ವದಲ್ಲೇ ಜಗತ್ತಿನಲ್ಲೇ ಅತಿ ದೊಡ್ಡ ಸಂವಿಧಾನ ಅಂತ ಹೆಂಗೆ ಕರಿತೀವೋ ಹಾಗೆ ಏನ್ರಿ ಅಂತಂದರೆ ಅನೇಕ ಲಕ್ಷಣಗಳನ್ನು ಒಳಗೊಂಡು ಏನಾಗಿದೆ ಅಂತಂದರೆ ಸಾಕಷ್ಟು ಲಕ್ಷಣಗಳನ್ನು ಒಳಗೊಂಡು ಒಂದು ದೊಡ್ಡ ಸಂವಿಧಾನವಾಗಿ ಇವತ್ತು ರಚನೆ ಆಗಿದೆ ಅಂತ ಹೇಳ್ತೀವಿ. ಇನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಪ್ರಸ್ತಾವನೆ, ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನೋಡೋಣ ರೀ. ಧನ್ಯವಾದಗಳು.